ಒಳ್ಳೆಯ ವಿಚಾರಗಳ ಮೂಲ ಅದು ಮುಗ್ಧತೆ ಅರ್ಥಾತ್ ಒಳ್ಳೆಯ ವೈಚಾರಿಕತೆಯನ್ನ ನಮ್ಮಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಮುಖ್ಯ ಸಾಧನ ಅದು ನಮ್ಮೊಳಗಿರೋ ಮುಗ್ಧತೆ ಸ್ನೇಹಿತರೆ ಯೋಚನೆ ಮಾಡಿ ಮುಗ್ಧತೆಯೇ ಬಂದು ತಾನರಿತ ಒಳ್ಳೆಯ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಎಷ್ಟು ಚಂದ ಈ ಒಂದು ಪುಟ್ಟ ಪ್ರಯತ್ನ ಇದೀಗ ನಿಮ್ಮ ಸ್ವಸ್ತಿ ಶ್ರೀ ಅಂತ ನಮ್ಮ ಈ ವಾರದ ಅತಿಥಿ ಅವರು ನಮ್ಮ ಜೊತೆ ಏನನ್ನು ಹಂಚಿಕೋಬೇಕಂತೆ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಸ್ವಸ್ತಿ ನಾನ್ ಸೂಪರ್ ನನ್ನ ಹೆಸರು ಸ್ವಸ್ತಿ ಶ್ರೀ ನಾನು ಮೈಸೂರಿನ ಮಾಶಿ ಪಬ್ಲಿಕ್ ಶಾಲೆಯಲ್ಲಿ 4ನೇ ತರಗತಿಗೆ ಹೋಗಲಿದ್ದೇನೆ ಇವತ್ತು ನಾನು ನಿಮಗೆ ಒಂದು ಕಥೆನ ಹೇಳ್ತೀನಿ ಅದ್ರ ಕಥೆ ಹೆಸರು ಇಲಿ ತಿಂದ ಕಬ್ಬಿಣ ಹೇಳಕ್ ಶುರು ಮಾಡ್ಲಾ ಒಂದೂರ್ನಲ್ಲಿ ಒಬ್ಬ ನಾರಾಯಣ ಅಂತ ಒಬ್ಬ ವ್ಯಾಪಾರಿ ಇರ್ತಾನೆ ಅವನು ತುಂಬಾ ದೊಡ್ಡ ಶ್ರೀಮಂತ ಆಗಿರ್ತಾನೆ ಆದ್ರೆ ವ್ಯಾಪಾರದಲ್ಲಿ ನಷ್ಟ ಆಗಿ ಮನೇಲಿ ಕಳ್ತನ ಆಗಿ ತುಂಬಾ ಬಡವಾಗೋಗ್ತಾನೆ ಅವನು ಒಂದ್ ದಿವಸ ಯೋಚನೆ ಮಾಡ್ತಾನೆ ಈ ತರ ನಾನು ಈ ಊರ್ನಲ್ಲಿ ಇದ್ರೆ ಆಗಲ್ಲ ನಾನು ಬೇರೆ ಊರ್ಗೆ ಹೋಗಿ ವ್ಯಾಪಾರ ಶುರು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ ಆಗ ಅವನ್ ಗೆಳೆಯ ವಿಷ್ಣು ನೆನಪಾಗ್ತಾನೆ ಅವನ್ ಮನೆಗೆ ಹೋಗಿ ಕೇಳ್ತಾನೆ ಈ ತರ ನನ್ನ ಹತ್ರ ಏನು ಇಲ್ಲ ನಾನು ಊರು ಬಿಟ್ಟು ಹೋಗ್ತಾ ಇದ್ದೀನಿ ವ್ಯಾಪಾರ ಮಾಡಕ್ ಹೋಗ್ತಾ ಇದ್ದೀನಿ ನನ್ನ ಹತ್ರ ಒಂದು ದುಡ್ಡು ಇಲ್ಲ ಈ ತರ ನಾನು ನಿಮ್ಗೆ ಒಂದು ಕಬ್ಬಿಣ ತುಂಡ್ನ ಕೊಡ್ತೀನಿ ಅದನ್ನ ಜೋಪಾನವಾಗಿ ಇಟ್ಕೋ ನೀನ್ ನನ್ಗೆ 100 ರೂಪಾಯಿ ಕೊಡು ಮತ್ತೆ ನಾನು ವಾಪಸ್ ಬಂದು 100 ರೂಪಾಯಿ ಕೊಟ್ಟು ಕಬ್ಬಿಣ ತುಂಡ್ನ ತಗೊಂಡ್ ಹೋಗ್ತೀನಿ ಅಂತ ಹೇಳ್ತಾನೆ ಸರಿ ಅನ್ಬಿಟ್ಟು ಕಬ್ಬಿಣ ತುಂಡ್ ಕೊಡ್ತಾನೆ ಆಮೇಲೆ ಅವನ್ ಗೆಳೆಯ ವಿಷ್ಣುನು 100 ರೂಪಾಯಿ ಕೊಡ್ತಾನೆ ಆಮೇಲೆ ಹೋಗ್ತಾನೆ ನಾರಾಯಣ ಬೇರೆ ಬೇರೆ ಊರ್ಗೆಲ್ಲ ಹೋಗಿ ಸಂಪಾದನೆ ಮಾಡಿ ದೊಡ್ಡ ಶ್ರೀಮಂತ ಆಗಿ ವಾಪಸ್ ಬರ್ತಾನೆ ವಾಪಸ್ ಬಂದು ಅವನ್ ಮನೇನ ದೊಡ್ಡ ಕಟ್ಟಿಸಿ ಎಲ್ಲ ವ್ಯಾಪಾರ ಮಾಡ್ತಾ ಇರ್ತಾನೆ ಆಗ ಅವನಿಗೆ ನೆನಪಾಗುತ್ತೆ ಈ ತರ ನಾನು ನನ್ ಗೆಳೆಯ ವಿಷ್ಣುಗೆ ಕೊಟ್ಟಿದ್ನೆ ಈ ತರ ಕಬ್ಬಿಣ ತುಂಡ್ನ ಕೊಟ್ಟಿದ್ದೆ ನಾನು ಅದನ್ನ ವಾಪಸ್ ಇಟ್ಕೊಂಡು ನಾನು ಅವನ್ಗೆ 100 ರೂಪಾಯಿ ವಾಪಸ್ ಮಾಡ್ಬೇಕಲ್ಲ ಅಂತ ವಿಷ್ಣು ಮನೆಗ್ ಹೋಗ್ತಾನೆ ಸರಿ ಹೋಗ್ತಾನೆ ಅವ್ರು ಇಬ್ರು ಮೀಟ್ ಆಗ್ತಾರೆ ಈ ತರ ಹೇಳ್ತಾನೆ ಈ ತರ ಕಬ್ಬಿಣ ತುಂಡ್ನ ಕೊಟ್ಟಿದ್ದೆ ನಿಂಗೆ 100 ರೂಪಾಯಿ ವಾಪಸ್ ಮಾಡ್ತೀನಿ ಕಬ್ಬಿಣ ತುಂಡ್ನ ಕೊಡು ಅಂತ ನಾರಾಯಣ ಹೇಳ್ತಾನೆ ಅದ್ ಅವನ್ಗೆ ವಿಷ್ಣುಗೆ ಒಂಥರ ಆಗುತ್ತೆ ಅಯ್ಯೋ ಅಷ್ಟೊಂದು ಅವನ್ ಕೊಟ್ಟಿದ್ನಲ್ಲ ಅದು ಕಬ್ಬಿಣ ತುಂಡು ನಂಗ್ ಮನ್ಸೆ ಬರ್ತಾರ್ರಿ ಅಲ್ಲ ಅವನ್ಗೆ ಇಟ್ಕೊಡಕ್ಕೆ ಅಂತ ಅದಕ್ಕೆ ಅವನ್ ಏನ್ ಮಾಡ್ತಾನೆ ಸುಳ್ಳು ಹೇಳ್ಬಿಡ್ತಾನೆ ಈ ತರ ನಾನ್ ಪೆಟ್ಟಿಗೆ ಜೋಪಾನವಾಗಿ ಇಟ್ಟಿದ್ದೆ ಕಬ್ಬಿಣ ತುಂಡ್ನ ಇಲಿ ಬಂದ್ಬಿಟ್ಟು ತಿನ್ಕೊಂಡ್ ಹೋಯ್ತು ಮಿತ್ರ ಅಂತ ಹೇಳ್ತಾನೆ ಅದಕ್ಕೆ ನಾರಾಯಣ್ಗೆ ಗೊತ್ತಾಗತ್ತೆ ಈ ತರ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಬೇಜಾರು ಮಾಡ್ಕೋತಾನೆ ಆದ್ರೂ ಅದನ್ನ ಹೊರಗೆ ತೋರಿಸ್ಕೊಳ್ಳಲ್ಲ ಸರಿ ಅದ್ರಲ್ಲಿ ನಿನ್ ತಪ್ಪೇನಿದೆ ಅದು ಇಲ್ಲಿ ತಪ್ಪಲ್ವಾ ಏನ್ ಮಾಡಕ್ಕಾಗತ್ತೆ ಅಂತ ಹೊರಡ್ತಾನೆ ಸಡನ್ ಆಗಿ ಅವನಿಗೆ ಒಂದ್ ನೆನಪಾಗತ್ತೆ ಹೋ ಅಂತ ಬರ್ತಾನೆ ಅವನು ಮತ್ತೆ ಆಗ ಬಂದ್ಬಿಟ್ಟು ಹೇಳ್ತಾನೆ ಈ ತರ ನಿನ್ಗೋಸ್ಕರ ಊರಿಂದ ಒಂದು ಹುಡುಗರೆ ತಂದಿದ್ದೀನಿ ನಿನ್ ಮಗನ ಕಳಿಸು ನನ್ ಮನೆಯಲ್ಲೇ ಬಿಟ್ಟು ಬಂದಿದ್ದೆ ನಿನ್ ಮಗನ ಕಳಿಸು ನನ್ ಮತ್ತೆ ಕಳಿಸ್ತೀನಿ ನಿನ್ ಮಗನ ಹತ್ರ ಹುಡುಗರೇನ ಅಂತ ಹೇಳ್ತಾನೆ ಸರಿ ವಿಷ್ಣು ತುಂಬಾ ಖುಷಿ ಆಗ್ಬಿಟ್ಟು ಅವನ್ ಮಗನ ಕಳಿಸ್ತಾನೆ ಸರಿ ಮಗನ ಕಳಿಸ್ತಾನೆ ವಿಷ್ಣು ಯೋಚನೆ ಮಾಡ್ತಾನೆ ಸಂಜೆ ಆದ್ರೂ ನನ್ ಮಗ ಬರ್ಲೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾನೆ ಸರಿ ನಾರಾಯಣನ್ ಮನೆಗೆ ಹೋಗಿ ಕೇಳ್ತಾನೆ ನನ್ ಮಗ ಎಲ್ಲಿ ನಾರಾಯಣ ಇಷ್ಟೊತ್ತಾದ್ರು ಬಂದಿಲ್ವಲ್ಲ ಅಂತ ಹೇಳ್ತಾನೆ ಅದಕ್ಕೆ ನಾರಾಯಣ ಹೇಳ್ತಾನೆ ಏನ್ ಹೇಳಿ ಮಿತ್ರ ನಾವ್ ಈ ತರ ನಡ್ಕೊಂಡ್ ಹೋಗ್ಬೇಕಾದ್ರೆ ಒಂದ್ ದೊಡ್ಡ ಪಕ್ಷಿ ಬಂದ್ಬಿಟ್ಟು ನಿನ್ ಮಗನ ಎತ್ಕೊಂಡ್ ಹೋಯ್ತು ಅಂತ ಹೇಳ್ತಾನೆ ಆಗ ವಿಷ್ಣು ಜಗಳಕ್ ನಿಂತ್ಕೋತಾನೆ ಅದೇಕ್ ಸಾಧ್ಯ ಒಂದು ಚಿಕ್ಕ ಹುಡುಗನ ಒಂದ್ ಪಕ್ಷಿ ಎತ್ಕೊಂಡು ಹೋಗತ್ತ ಅಂತ ಹೇಳ್ತಾನೆ ಹೌದು ಅಂತ ಹೇಳ್ತಾನೆ ಅದೇ ತರ ಜಗಳ ಶುರು ಮಾಡ್ಕೋತಾರೆ ಊರಿನ ಜನ ಎಲ್ಲ ಬರ್ತಾರೆ ಮತ್ತೆ ಊರಿನ ಪಟೇಲನು ಬರ್ತಾನೆ ಏನ್ ನಿಮ್ ಸಮಸ್ಯೆ ಏನಾಯ್ತು ಈ ತರ ಜಗಳ ಆಡ್ತಾ ಇದ್ದೀರಾ ಯಾಕೆ ಅಂತ ಕೇಳ್ತಾನೆ ಅದಕ್ಕೆ ವಿಷ್ಣು ಹೇಳ್ತಾನೆ ಇದು ಹೇಗಾರ ಸಾಧ್ಯನಾ ಈ ತರ ನನ್ ಮಗನ್ನ ಒಂದ್ ದೊಡ್ಡ ಪಕ್ಷಿ ಹೋಯ್ತು ಇದ್ ಹೇಗ್ ಸಾಧ್ಯ ಅಂತ ಹೇಳ್ತಾನೆ ಅದಕ್ಕೆ ಪಟೇಲ ಹೇಳ್ತಾನೆ ಏನ್ ಸಮಸ್ಯೆ ನಂಗ್ ಒಂದು ಅರ್ಥ ಆಗ್ತಲ್ಲ ವಿವರವಾಗಿ ಹೇಳಿ ಅಂತ ಹೇಳ್ತಾನೆ ಪಟೇಲ ಈ ತರ ವಿಷ್ಣು ಇಲಿ
ಕಬ್ಬಿಣ ತುಂಡ ತಿನ್ನತ್ತೆ ಅಂದ್ರೆ ಒಂದ್ ಪಕ್ಷಿ ಒಂದ್ ಹುಡುಗನ ಎತ್ಕೊಂಡು ಹೋಗತ್ತೆ ಅಲ್ವಾ ಅಂತ ಹೇಳ್ತಾನೆ. ಒಂದು ಅರ್ಥ ಆಗ್ಲಿಲ್ಲ, ಏನ್ ಸಮಸ್ಯೆ ಹೇಳು ನಾರಾಯಣ ಅಂತ ಹೇಳ್ತಾನೆ. ಒಂದ್ ವಿವರವಾಗಿ ಎಲ್ಲದನ್ನು ಹೇಳ್ತಾನೆ. ಹೇಳಿದ್ಮೇಲೆ ಕಬ್ಬಿಣ ತುಂಡ ತಗೊಂಡ್ ಬಂದ್ ಕೊಡ್ತಾನೆ. ಅವನು ಬಂದು ವಾಪಸ್ ಮಾಡ್ತಾನೆ. ಆಯ್ತು, ಅವಾಗಿಂದ ಇವರಿಬ್ರು ಒಳ್ಳೆ ಮಿತ್ರರಾಗಿರ್ತಾರೆ ಅಷ್ಟೇ. ಧನ್ಯವಾದ. ಆಮೇಲೆ ನೀತಿ ಏನಂದ್ರೆ, ಬೇರೆಯವ್ರಿಗೆ ಕೆಟ್ಟದ್ ಮಾಡಿದ್ರೆ ಅವ್ರಿಗೆ ಕೆಟ್ಟದಾಗತ್ತೆ ಹೊರತು ಒಳ್ಳೇದಾಗಲ್ಲ. ಧನ್ಯವಾದ. ಚೆನ್ನಾಗಿತ್ತು ಕತೆ. ಥ್ಯಾಂಕ್ ಯು. ನಾನ್ ನಿಮ್ಗೋಸ್ಕರ ಒಂದ್ ಕತೆ ಕಲ್ತ್ಕೊಂಡ್ ಬಂದಿದ್ದೀನಿ, ಹೇಳ? ಹೇಳಿ. ಏನ್ ಗೊತ್ತಾ, ಒಂದೂರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನು ತುಂಬಾ ಬಡವ ಆಗಿರ್ತಾನೆ. ಅವನು ಎಷ್ಟು ಬಡವ ಅಂದ್ರೆ, ಅವನು ಈಗ ಊಟ ಮಾಡ್ದ ಅಂದ್ರೆ ರಾತ್ರಿ ಅವನು ಏನ್ ಊಟ ಮಾಡ್ತಾನೆ ಅಂತಾನೆ ಅವನಿಗೆ ಗೊತ್ತಿರಲ್ಲ, ಅಷ್ಟು ಬಡತನ ಇರುತ್ತೆ. ಅವನು ಒಂದಿನ ಒಂದ್ ಮರದ ಹತ್ರ ಹೋಗ್ತಾನೆ, ಮರದ ನೆರಳಲ್ಲಿ ಕುತ್ಕೊಂಡಿರ್ತಾನೆ. ಅವಾಗ ಅವನ್ ಕುಂತಿದ್ದ ಜಾಗಕ್ಕೆ ಒಂದ್ ಕಾರ್ ಬರುತ್ತೆ, ದೊಡ್ಡ ಕಾರ್. ಅದ್ರಿಂದ ಅವನ್ ತರನೇ ಅವಂದೇ ವಯಸ್ಸಿನ ಇನ್ನೊಬ್ಬ ಹುಡ್ಗ ಇಳಿತಾನೆ ಕಾರಿಂದ. ಅವನು ಬಂದು ಈ ಹುಡ್ಗ ಕೂತಿರ್ತಾನಲ್ಲ ಬಡವ ಹುಡ್ಗ, ಅವನ್ ಪಕ್ಕ ಬಂದು ಕುತ್ಕೊಂತ. ಈ ಬಡ ಹುಡ್ಗ ಏನ್ ಮಾಡ್ತಾನೆ, ಆ ಕಾರ್ನೇ ನೋಡ್ತಾ ಇರ್ತಾನೆ. ಇವನಿಗೆ ಒಂಥರ ಆಗತ್ತೆ ಶ್ರೀಮಂತ ಹುಡ್ಗಂಗೆ, ಕೇಳ್ತಾನೆ ಆ ಕಾರ್ ಇಷ್ಟ ಆಯ್ತಾ? ಹಾ ಹೌದು ಇಷ್ಟ ಆಯ್ತು. ಒಂದ್ ರೌಂಡ್ ಹೋಗ್ಬೇಕನ್ಸ್ತಾ ಇದೆಯಾ? ಹಾ ಹೌದು ಹೋಗ್ಬೇಕನ್ಸ್ತಾ ಇದೆ, ಬಾ ಹೋಗ್ಬರೋಣ. ಇಬ್ರು ಒಂದ್ ರೌಂಡ್ ಹೋಗ್ ಬರ್ತಾರೆ, ಬಂದ್ ವಾಪಸ್ ಅಲ್ಲೇ ಕೂರ್ತಾರೆ. ನೆಕ್ಸ್ಟ್ ಈ ಹುಡ್ಗ ಮತ್ತೆ ಬಡ ಹುಡ್ಗ ಅದೇ ಕಾರ್ನೇ ನೋಡ್ತಾ ಇರ್ತಾನೆ. ಶ್ರೀಮಂತ ಹುಡ್ಗ ಕೇಳ್ತಾನೆ, ಆ ಕಾರ್ ನಿನಗ್ ತುಂಬಾ ಇಷ್ಟ ಆಯ್ತಾ? ಹೌದು ನಂಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ಇವನ್ ಹೇಳ್ತಾನೆ, ಆ ಕಾರ್ನ ನನ್ ಅಣ್ಣ ನನ್ಗೆ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದು. ಓ ಹೌದಾ? ಈ ಶ್ರೀಮಂತ ಹುಡ್ಗ ಮತ್ತೆ ಕೇಳ್ತಾನೆ, ನಿನ್ಗೆ ಆ ತರ ಒಂದ್ ಅಣ್ಣ ಇರ್ಬೇಕನ್ನಿಸ್ತಾ ಇದೆಯಾ? ಆ ಕಾರ್ ಕೊಡ್ಸಿದಾರಲ್ಲ ನನ್ನ ಅಣ್ಣ, ನನ್ನ ಅಣ್ಣನ ತರ ನಿನ್ಗೂ ಒಂದ್ ಅಣ್ಣ ಇರ್ಬೇಕನ್ನಿಸ್ತಾ ಇದೆಯಾ ನಿನ್ಗೆ? ಅದಕ್ಕ ಬಡ ಹುಡ್ಗ ಹೇಳ್ತಾನಂತೆ, ಇಲ್ಲ ನನ್ಗೆ ಆ ತರ ಒಂದ್ ಅಣ್ಣ ಆಗ್ಬೇಕನ್ನಿಸ್ತಾ ಇದೆ. ಅರ್ಥ ಆಯ್ತಾ ಸುಸ್ತಿ? ಏನಾದ್ರು ಏನ್ ಅರ್ಥ ಆಯ್ತು? ಹಠ ಮಾಡ್ಲಿಲ್ಲ, ಬದ್ಲಿಗೆ ನಿನ್ಗ ಆತರ ಒಂದ್ ಅಣ್ಣ ಇರ್ಬೇಕನ್ಸ್ತಾ ಇದ್ಯಾ, ನಿನ್ಗ ಆತರ ಯಾರಾದ್ರೂ ಕಾರ್ ಕೊಡ್ಸೋರ್ ಇರ್ಬೇಕನ್ಸ್ತಾ ಇದ್ಯಾ ಅಂತ ಕೇಳ್ದಾಗ, ಇಲ್ಲ ನನ್ಗೆ ಆತರ ಒಂದ್ ಅಣ್ಣ ಆಗ್ಬೇಕನ್ಸ್ತಾ ಇದೆ, ನಾನ್ ಆತರದ ಕಾರ್ ತಗೊಂಡು ಇನ್ನೊಬ್ರಿಗೆ ಕೊಡ್ಬೇಕನ್ಸ್ತಾ ಇದೆ ಅಂತ ಹೇಳ್ತಾನೆ. ಇದ್ರಿಂದ ನಾವ್ ತಿಳ್ಕೊಳ್ಳೋದ್ ಏನಂದ್ರೆ, ನಾವ್ ಯಾವಾಗ್ಲೂ ಬೆಳೆಯೋದ್ರ ಜೊತೆಗೆ ನಮ್ ಜೊತೆ ಇರೋರೆಲ್ಲರನ್ನು ಬೆಳೆಸ್ಬೇಕು. ನಮ್ಗೆ ಏನ್ ಗೊತ್ತಿದೆಯೋ ಅದಷ್ಟನ್ನ ಎಲ್ಲರಿಗೂ ಹೇಳ್ಬೇಕು. ಓಕೆನಾ ಸ್ವಸ್ತಿ? ತುಂಬಾ ಖುಷಿ ಆಯ್ತು ನೀವ್ ಇಲ್ಲಿಗ್ ಬಂದಿದ್ದು. ನಾನ್ ಈ ಚಾನೆಲ್ ಅನ್ನು ಓಪನ್ ಮಾಡಿರೋದೇ ಕತೆ ಹೇಳೋದಕ್ಕೆ, ಈ ತರದ್ ಏನಾದ್ರೂ ಕೆಲ್ಸ ಮಾಡೋದಕ್ಕೆ ಅಂತ. ನೀವ್ ಈ ಏಜ್ ಗೆ ಬಂದು ನಮ್ ಜೊತೆ ಎಲ್ಲ ಕತೆ ಹೇಳಿ ನಮ್ಗೇನೋ ಒಳ್ಳೇದ್ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಬೈ ಬೈ, ಟೇಕ್ ಕೇರ್. Take care.